ಪಾಲಿಕೆ ವ್ಯಾಪ್ತಿಯಲ್ಲಿ ವಿವಿಧ ಬೇಡಿಕೆಗಳು ಅಂದರೆ ಏನು ನಾಗರಿಕರಿಗೆ ಮೂಲಭೂತ ಸೌಕರ್ಯ ಕೊಡೋದರಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರು ಮತ್ತು ಪೌರ ಕಾರ್ಮಿಕರ ಪಾತ್ರ ಹೆಚ್ಚಾಗಿರುತ್ತೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಉದಾಹರಣೆಗೆ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಹಗಲು ರಾತ್ರಿ ಅಲ್ಲದೆ ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆ ಅಧಿಕಾರಿ ನೌಕರು ಮತ್ತು ಪಾಲಿಕೆ ನೌಕರು ಕೆಲಸ ಮಾಡಿದ್ದಾರೆ, ಅದನ್ನು ಯಾರೂ ಮರೆಯೋದಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ಮೊನ್ನೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನೊಂದು ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಅದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಅಧಿಕಾರಿ ನೌಕರಿಗೆ ಮತ್ತು ಏನು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿ ನೌಕರು ಮತ್ತು ಪೌರ ಕಾರ್ಮಿಕರಿಗೂ ಜಾರಿ ಮಾಡಬೇಕು ಅಂಥೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟರೂ ಸಹ ಇದುವರೆಗೆ ಯಾವುದೇ ನಮ್ಮ ಮನವಿ ಪತ್ರಗಳಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯ 10 ಮಹಾನಗರ ಪಾಲಿಕೆಗಳು ಕೆಲಸ ಕಾರ್ಯಗಳಿಗೆ ವಿರಾಮ ಹೇಳಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಆಗ್ರಹಿಸಿ 1 ದಿನಗಳ ಕಾಲ ಸಾಂಕೇತಿಕವಾಗಿ ಒಂದು ಮುಷ್ಕರನ ಹಮ್ಮಿಕೊಂಡು ಇದ್ದೀವಿ. ಅಂದರೆ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಈ ಒಂದು ಮುಷ್ಕರನ ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ಮಾಡಿದರೆ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಆಯುಕ್ತರುಗಳಿಗೆ, ಮಹಾಪೌರರಿಗೆ, ಜಿಲ್ಲಾಧಿಕಾರಿಗಳಿಗೆ, ಪ್ರತಿಯೊಬ್ಬರು ಕೆಲವು ಶಾಸಕರಿಗೂ ಸಹ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಈ ಒಂದು ಕೆಲಸಕ್ಕೆ ನಾಳೆ ಎಲ್ಲ ಮಹಾನಗರ ಪಾಲಿಕೆಯವರು ಕೈ ಜೋಡಿಸ್ತಾರೆ. ಮುಖ್ಯ ಬೇಡಿಕೆ ಇದೆ ನಮ್ಮದು. ಮುಖ್ಯ ಬೇಡಿಕೆ ಏನು? ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಮಾಡಬೇಕು. ಎರಡನೇದು ವೃಂದ ಮತ್ತು ನೇಮಕಾತಿ ನಿಯಮಾವಳಿಯನ್ನು ಜಾರಿ ಮಾಡಬೇಕು. ಇದೇ ರೀತಿ ಪ್ರಮುಖ ಬೇಡಿಕೆಗಳನ್ನ ನಾವು ಈಗಾಗಲೇ ಹಲವಾರು ಮನವಿ ಪತ್ರಗಳನ್ನ ಸಲ್ಲಿಸಿದ್ದೀವಿ.